ಐಹೊಳೆ ಪುರಾತತ್ವವಾದಂತಹ ಊರಿದು ಐಹೊಳೆ. ಇದನ್ನ ಈ ಹಿಂದ್ಗಡೆ ಇಟ್ಟಿದ್ದಾರೆ. ಇದನ್ನ ಇಲ್ಲಿದೆ ನೋಡಿ, ಐಹೊಳೆ. ಚಕ್ರಗುಡಿ ಕಳಸದಲ್ಲಿ ಚಕ್ರ ಇರೋದ್ರಿಂದ ಇದಕ್ಕೆ ಚಕ್ರಗುಡಿ ಅಂತ ಹೇಳಿ ಕರೀತಾರಂತೆ. ಸಖತ್ತಾಗಿದೆ ಚಕ್ರಗುಡಿ ನೋಡ ಹೆಂಗಿದೆ. ಗೌಡ್ರ ಬಂಕ, ಗೌಡ್ರ ಬಂಕ ಇದ್ದಾಗಿದೆ ಊರಲ್ಲಿ. ಅಮ್ಮ ಸಖತ್ತಾಗಿದೆ ಗುಡಿ. ಐಹೊಳೆಗೆ ನೀವು ಬರಲೇಬೇಕು, ಒಂದ್ಸರಿ ಬಂದು ಈ ದೇವಸ್ಥಾನಗಳೆಲ್ಲ ನೋಡಿ. ಸಖತ್ತಾಗಿ ಗುಡಿಗಳು ಕಟ್ಟಿದ್ದಾರೆ. ಅದೇ ಅಂದಲ್ಲ, ಇಲ್ಲಿ ಚಾಲುಕ್ಯರ ಪ್ರಯೋಗ ಶಾಲೆಯನ್ನ ಮಾಡ್ಕೊಂಡಿದ್ರು. ಇದನ್ನ ಈ ಸುತ್ತಮುತ್ತಲು ಅನೇಕ ದೇವಸ್ಥಾನ ಕಟ್ಟಿದ್ದಾರೆ ಚಾಲುಕ್ಯರು. ಇದಕ್ಕಿಂತ ಸಖತ್ತಾಗಿರೋ ಪಟ್ಟದ ಕಲ್ಲು ಮತ್ತು ಬದಾಮಿ ಸಖತ್ತಾಗಿದೆ. ಗುಡಿಗಳ ಲಾಂಛನಗಳು, ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಅಬೌಟ್ ದ ಬದಾಮಿ ಚಾಲುಕ್ಯರ್ಸ್. ಬದಾಮಿ ಚಾಲುಕ್ಯರು ಎಲ್ಲರ ಜೀವನದಲ್ಲಿ, ಚಾಲುಕ್ಯರ ಜೀವನದಲ್ಲಿ ನಡೆದಂತಹ ಘಟನೆಗಳನ್ನ ಈ ತರ ಮಾಡಿ ಸಂರಕ್ಷಿಸಿ ಇಟ್ಟುಬಿಟ್ಟಿದ್ದಾರೆ. ನೋಡಿ, ಎಲ್ಲ ಪೂರ್ತಿ ಸಂರಕ್ಷಣೆ ಮಾಡಿಟ್ಟಿದ್ದಾರೆ. ಇದು ಪುರಾತತ್ವ ವಸ್ತು ಸಂಗ್ರಹಾಲಯ ಐಹೊಳೆ. ಇಲ್ಲಿ ಕೆಲವಿಷ್ಟು ಅಮೂಲ್ಯವಾದಂತಹ ಚಾಲುಕ್ಯರ ವಸ್ತುಗಳನ್ನ ಈ ಮ್ಯೂಸಿಯಂ ಅಲ್ಲಿ ಇಟ್ಟಿದ್ದಾರೆ. ಸಖತ್ತಾಗಿದೆ ವ್ಯೂ ನೋಡಕ್ಕೆ. ಎಷ್ಟು ಚೆನ್ನಾಗಿ ಸಂರಕ್ಷಣೆ ಮಾಡಿಟ್ಬಿಟ್ಟಿದ್ದಾರೆ ಇಲ್ಲೆಲ್ಲ. ಹಿಂದ್ಗಡೆ ಮನೆಗಳಿವೆ, ಆದ್ರೆ ಇನ್ನು ಖಾಲಿ ಮಾಡಿಲ್ಲ ಅವನ್ನ. ಹಂಗೆ ಇದೆ ಮನೆಗಳು, ಸುತ್ತು ಕಂಪೌಂಡ್ ಹಾಕಿದ್ದಾರೆ. ಐಹೊಳೆ ಸಖತ್ತಾಗಿರೋ ಪ್ಲೇಸ್. ವಸ್ತು ಸಂಗ್ರಹಾಲಯದೊಳಗೆ ಹೋಗೋಣ. ಅಲ್ಲಿ ಒಳಗೆ ತುಂಬಾ ವಸ್ತುಗಳಿವೆ, ನೋಡ್ಕೊಂಡು ಬರೋಣ. ಸಖತ್ತಾಗಿದೆ. ಈ ದೇವಸ್ಥಾನ ಇದೆಯಲ್ಲ, ಇದು ಬಡಿಗೇರ್ ಗುಡಿ ಅಂತೆ. ಇದು ಸೂರ್ಯನ ದೇವಸ್ಥಾನ 9ನೇ ಶತಮಾನದ. ಯಾಕಂದ್ರೆ ಇದರ ಕಳಸದ ಇದರ ದೇವಸ್ಥಾನದ ಎದುರುಗಡೆ ಒಂದು ಚೈತ್ಯ ಇದೆ, ಇಲ್ಲಿದೆ ನೋಡಿ. ಅದರ ಎದುರುಗಡೆ ಸೂರ್ಯ ದೇವ ಇದ್ದಾನೆ. ಹಿಂಗಾಗಿ ಈ ದೇವಸ್ಥಾನವನ್ನ ಸೂರ್ಯ ದೇವಸ್ಥಾನ ಅಂತಾನು ಕರೀತಾರೆ ಅಂತೆ. ಇದು ಬಡಿಗೇರ್ ಗುಡಿ ಅಂತ ಹೇಳಿ ಹೆಸರುವಾಸಿ, ಬಡಿಗೇರ ಗುಡಿ. ಸಮುಚ್ಚಯಕ್ಕೆ ನೀರು ಬೇಕಲ್ವಾ, ನೀರಿಗೋಸ್ಕರ ಚಾಲುಕ್ಯರು ಏನ್ ಮಾಡಿದ್ರು ಇಲ್ಲಿ ನೋಡಿದೆ ಹಂಗಿದೆ. ಇಲ್ಲಿ ಸಖತ್ತಾಗಿದೆ ಅಲ್ಲ, ಹೊಂಡ ನಿರ್ಮಾಣ ಮಾಡಿದ್ದಾರೆ ಈ ದೇವಸ್ಥಾನಕ್ಕೆ. ಎಲ್ಲಕ್ಕೂ ನೀರು ಕೊಡೋಕೆ ಈ ಹೊಂಡ. ಶಿವ ಆಕ್ಚುಲಿ ಡಮ ಕಟ್ಟು ಸರ್ ಆಕ್ಚುಲಿ ಡ್ಯಾಮೇಜ್ ಟೂಬ್ಗೆ ಮುಗುಡ್ ನೀಸ್ ಆಯ್ತು ಎಷ್ಟೆಲ್ ಎಷ್ಟೆಲ್
ಹೇರ್ ಸ್ಟೈಲ್ ಇಸ್ ಶಿವ. ಆಕ್ಚುಲಿ ಶಿವ ಮುಕುಟ್ ನೇಸ್ ಆಕ್ಚುಲಿ ಹೇರ್ ಸ್ಟೈಲ್ಸ್ ಆಫ್ ಶಿವ ಆಫ್ ವಿಷ್ಣು.